ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಬಾರಿ ಯುವ ದಸರಾ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಟ ಕಿಚ್ಚ ಸುದೀಪ್. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತೆ ಈ ಬಾರಿಯ ಕಾರ್ಯಕ್ರಮ. ವಿಶ್ವವಿಖ್ಯಾತ ಮೈಸೂರು ದಸರಾದ ಇನ್ನೊಂದು ಆಕರ್ಷಣೆ ಯುವ ದಸರಾ. ಯುವ ದಸರಾಗೆ ಕಿಚ್ಚ ಸುದೀಪ್ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಸೆಪ್ಟೆಂಬರ್ 27ರಂದು ಅಕ್ಟೋಬರ್ 3ರವರೆಗೆ ಅದ್ಧೂರಿ ಕಾರ್ಯಕ್ರಮ ನಡೆಯುತ್ತೆ. 7 ದಿನಗಳ ಕಾಲ ಸ್ಥಳೀಯ ಕಲಾವಿದರ ಜೊತೆ ಸ್ಯಾಂಡಲ್ವುಡ್ ಬಾಲಿವುಡ್ ಗಾಯಕರೊಂದಿಗೆ ತಾರಿಯರ ನೃತ್ಯ ಇರುತ್ತೆ, ಗಾಯನದ ಮೋಡಿ ಇರುತ್ತೆ. ಯುವ ದಸರಾ ಅನೇಕ ಯುವಕರನ್ನು ಸೆಳೆಯುವಂತಹ ಬಹಳದೊಡ್ಡ ಕಾರ್ಯಕ್ರಮ. ಯುವ ದಸರಾ ಉಪಸಮಿತಿ ವಿಶೇಷಾಧಿಕಾರಿ ಆರ್ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ. ಯುವ ದಸರಾ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಬಾದ್ಶಾ ಸುದೀಪ್ ವಿಶೇಷ ಅತಿಥಿಯಾಗಿ ಬರುತ್ತಾರೆ ಉದ್ಘಾಟಕರಾಗಿ. ಬಾಲಿವುಡ್ ಗಾಯಕರಾದ ಅಮಿತ್ ತ್ರಿವೇದಿ, ಸುನಿಧಿ ಚೌಹಾಣ್, ಮಂಗ್ಲಿ, ವಿಜಯ್ ಪ್ರಕಾಶ್ ಇಂದ ಮಸ್ತ್ ಮಸ್ತ್ ಸಾಂಗ್ಸ್ ಎಲ್ಲ ಇರುತ್ತೆ. ಕಲಾವಿದರ ಪಟ್ಟಿಯೇ ಬಿಡುಗಡೆ ಮಾಡಿದ್ದಾರೆ ವಿಶೇಷ ಅಧಿಕಾರಿ ಆರ್ ಚೇತನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ಕೊಡ್ತಾರೆ. ಪುನೀತ್, ದಸರಾದ ಮತ್ತೊಂದು ದೊಡ್ಡ ಆಕರ್ಷಣೆ ಯುವ ದಸರಾ. ಯುವ ದಸರಾಗೆ ಅನೇಕ ಜನ ಹೇಳಿ ಕೇಳಿ ಈ ಬಾರಿ ಕಿಚ್ಚ ಸುದೀಪ್ ಉದ್ಘಾಟನೆ ಮಾಡ್ತಿದ್ದಾರೆ, ಹೆಂಗಿರ್ಲಿದೆ ಜಲಕ್? ದಸರಾ ಈಗಾಗಲೇ ಏನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಕಳೆಗಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ದೀಪಾಲಂಕಾರಗಳಿಂದ ಕಂಗೊಳಿಸೋದ್ರ ಜೊತೆಗೆ ಆ ಒಂದು ಬರದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ದಸರಾದ ಮೊದಲ ಕಾರ್ಯಕ್ರಮವಾಗಿರುವಂತಹ ಯುವ ಸಂಭ್ರಮ ಈಗಾಗಲೇ ಶಾಲಾ ಕಾಲೇಜಿನ ಮಕ್ಕಳನ್ನ ರಂಜಿಸುವಂತ ಒಂದು ಕೆಲಸವನ್ನ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಮಾಡಲಾಗ್ತಾ ಇದೆ. ಅದರೊಟ್ಟಿಗೆ ಬಹಳ ಪ್ರಮುಖವಾದಂತಹ ಜೊತೆಗೆ ಪ್ರವಾಸಿಗರನ್ನ ಜೊತೆಗೆ ಇಲ್ಲಿರ್ತಕ್ಕಂತಹ ಯುವಕ ಯುವತಿಯರನ್ನ ಆಕರ್ಷಣೆ ಮಾಡತಕ್ಕಂತ ಅದ್ಧೂರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಯುವ ದಸರಾದ ಕಾರ್ಯಕ್ರಮ. ಈ ಒಂದು ಯುವ ದಸರಾದ ಕಾರ್ಯಕ್ರಮವನ್ನು ಕೂಡ ಅದ್ಧೂರಿಯಾಗಿ ಆಚರಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಆದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಅಲ್ಲಿ ಆಸನಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ 7 ದಿನಗಳ ಕಾಲ ನಡೆಯುವಂತಹ ಈ ಒಂದು ಯುವ ದಸರಾ ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ಅಲ್ಲದೆ ಬಾಲಿವುಡ್ ನ ಕಲಾವಿದರು ಕೂಡ ಭಾಗಿಯಾಗ್ತಾರೆ. ನೃತ್ಯಗಳಿರ್ಬಹುದು, ಹೆಸರಾಂತ ಗಾಯಕರಿರ್ಬಹುದು, ಇವರೆಲ್ಲರೂ ಕೂಡ ಹೆಚ್ಚಿನದಾಗಿ ರಂಜಿಸುವಂತ ಒಂದು ಕಾರ್ಯಕ್ರಮಗಳು ಹೆಚ್ಚಿನದಾಗಿರ್ತವೆ. ಹೀಗಾಗಿ ಈ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನ ಕಿಚ್ಚ ಸುದೀಪ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಏನು ಆರ್ ಚೇತನ್ ಯುವ ದಸರಾ ಉಪಸಮಿತಿಯ ವಿಶೇಷಾಧಿಕಾರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಚೇತನ್ ಅವರು ನೀಡಿರ್ತಕ್ಕಂಥದ್ದು, ಕಿಚ್ಚ ಸುದೀಪ್ ಅವರು 27ನೇ ತಾರೀಕು ಈ ಒಂದು ಯುವ ದಸರಾದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿದ ನಂತರ 7 ದಿನಗಳ ಕಾಲ ಪ್ರತಿದಿನ ಏನು ಸಂಜೆಯ ವೇಳೆಯಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗುತ್ತೆ. ಆರಂಭವಾದ ನಂತರ ಹೆಸರಾಂತ ಕಲಾವಿದರು, ನೃತ್ಯ ಕಲಾವಿದರು ಇರಬಹುದು, ಜೊತೆಗೆ ಗಾಯಕರೆಲ್ಲರೂ ಕೂಡ ಇಲ್ಲಿ ತಮ್ಮ ಮೋಡಿಯನ್ನು ಮಾಡಲಿದ್ದಾರೆ. ಇನ್ನ ಪ್ರಮುಖವಾಗಿ ಕಿಚ್ಚ ಸುದೀಪ್ ಆಗಮಿಸ್ತಾ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಪ್ರೇಕ್ಷಕರು ಸೇರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ದಸರಾ ಮಹೋತ್ಸವ ಕಳೆದ 2 ವರ್ಷಗಳ ಕಾಲ ಏನು ಕೋವಿಡ್ ನಿಂದಾಗಿ ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಣೆಯಾಗಿತ್ತು. ಆದ್ರೆ ಈಗ ಅದ್ಧೂರಿಯಾಗಿ ಆಚರಣೆ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ಪ್ರಮುಖವಾದಂತಹ ಯುವ ಪೀಳಿಗೆಯನ್ನ ಸೆಳೆಯುವಂತಹ ಪ್ರಮುಖವಾದಂತಹ ಕಾರ್ಯಕ್ರಮ ಯುವ ದಸರಾ ಏನಿದೆ, ಈ ಒಂದು ದಸರಾದ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಇಲ್ಲಿ ಪ್ರಮುಖವಾಗಿ ಹೆಸರಾಂತ ಕಲಾವಿದರುಗಳಿಂದ ಕಾರ್ಯಕ್ರಮ ನಡೆಯಲಿದೆ ದಸರಾ. ಥ್ಯಾಂಕ್ ಯು.